ಸಾಧ್ಯತೆ ಇದೆ ಬಜೆಟ್ ಗೆ ಮುನ್ನ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ ಬೆಳಗ್ಗೆ 9:45 ಕ್ಕೆ ಸಂಪುಟ ಸಭೆಯನ್ನ ಬಸವರಾಜ ಬೊಮ್ಮಾಯಿ ರವರು ನಡೆಸಲಿದ್ದಾರೆ ಬೆಳಗ್ಗೆ 10:15 ಕ್ಕೆ ಬಜೆಟ್ ಅನ್ನು ಸಿಎಂ ಬೊಮ್ಮಾಯಿ ರವರು ಮಂಡಿಸಲಿದ್ದಾರೆ ಬಜೆಟ್ ಗೆ ಮುನ್ನ ಸಚಿವ ಸಂಪುಟ ಸಭೆಯನ್ನ ಸಿಎಂ ಬೊಮ್ಮಾಯಿ ರವರು ನಡೆಸಲಿದ್ದಾರೆ ಬೆಳಗ್ಗೆ 9:45 ಕ್ಕೆ ಸಂಪುಟ ಸಭೆಯನ್ನ ನಡೆಸುತ್ತಾರೆ ಇದಾದ ಬಳಿಕ 10:15 ಕ್ಕೆ ಬಜೆಟ್ ಅನ್ನು ಸಿಎಂ ಬೊಮ್ಮಾಯಿ ರವರು ಮಂಡಿಸುತ್ತಾರೆ ಬಜೆಟ್ ಮಂಡನೆಗೂ ಮುನ್ನ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ 9:45 ಕ್ಕೆ ಸಂಪುಟ ಸಭೆಯನ್ನ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಸಲಿದ್ದಾರೆ ಬೆಳಗ್ಗೆ 10:15 ಕ್ಕೆ ಬಜೆಟ್ ಅನ್ನು ಸಿಎಂ ಬೊಮ್ಮಾಯಿ ರವರು ಮಂಡಿಸಲಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಎಸ್ ರಾಘವೇಂದ್ರ ಇನ್ನೇನು ಬಜೆಟ್ ಮಂಡನೆಗೆ ಕೆಲವೇ ನಿಮಿಷಗಳು ಬಾಕಿ ಇದೆ ಈ ಸಂದರ್ಭದಲ್ಲಿ ಅನೇಕ ಬಜೆಟ್ ನಿರೀಕ್ಷೆಗಳು ಕೂಡ ಇದೆ ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು ಎಷ್ಟು ಗಂಟೆಗೆ ಇದು ಸ್ಟಾರ್ಟ್ ಆಗುತ್ತೆ ಸರ್ಕಾರದ ಇದು ಕೊನೆಯ ಬಜೆಟ್ ಯಾಕಂದ್ರೆ ಇನ್ನೇನು ಚುನಾವಣೆ ಬರ್ತಾ ಇದೆ ಚುನಾವಣೆ ಇನ್ನೊಂದು 2 ತಿಂಗಳಲ್ಲಿ ಎದುರಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇದೀಗ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿಎಂ ಅವರು ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ವಿಪಕ್ಷಗಳು ಸಹ ಸಾಕಷ್ಟು ಟೀಕೆಗಳನ್ನು ಮಾಡಿರ್ತಕ್ಕಂಥದ್ದು ಇದೊಂದು ಚುನಾವಣೆಯ ಪ್ರಣಾಳಿಕೆಯ ರೂಪದಲ್ಲಿ ಇರ್ತಕ್ಕಂತಹ ಬಜೆಟ್ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾರೆ ಆದರೆ ಬೊಮ್ಮಾಯಿಯವರು ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳದೆ ಇದೀಗ ಬಜೆಟ್ ಮಂಡನೆಗೆ ಮುಂದಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಬೃಹತ್ ಆಕಾರದ ಒಂದು ಬಜೆಟ್ ಅನ್ನ ಬಸವರಾಜ ಬೊಮ್ಮಾಯಿಯವರು ಮಂಡನೆ ಮಾಡ್ತಾರೆ ಅನ್ನೋದು ಸಹ ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಓಸರಿ ಏನು ಮಾಡಿದ್ರು 2 ಲಕ್ಷ ಕೋಟಿಗೂ ಅಧಿಕ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಈ ಬಾರಿ 3 ಲಕ್ಷ ಕೋಟಿಗೂ ಅಧಿಕವಾಗಿರ್ತಕ್ಕಂಥ ಒಂದು ಬೃಹತ್ ಆಕಾರವಾಗಿರ್ತಕ್ಕಂಥ ಬಜೆಟ್ ಅನ್ನ ಬಸವರಾಜ ಬೊಮ್ಮಾಯಿಯವರು ಮಂಡನೆ ಮಾಡ್ತಾರೆ ಅಂತ ಸಹ ಹೇಳಲಾಗೈತೆ ಪ್ರಮುಖವಾಗಿ ವಿವಿಧ ಕ್ಷೇತ್ರಗಳಿಗೆ ಅಂದ್ರೆ ಕೃಷಿ ಆಗಿರ್ಬೋದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಂಡನೆ ಮಾಡಿ ರೈತರ ಮನಸ್ಸನ್ನ ಗೆಲ್ಲೋದಕ್ಕೆ ಬೊಮ್ಮಾಯಿಯವರು ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಸಹ ಹೇಳಲಾಗೈತೆ ಅದರಲ್ಲಿ ಪ್ರಮುಖವಾಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುದಾನವನ್ನ ಮೀಸಲಿಡುವುದಾಗಿ ಸಹ ಈ ಬಜೆಟ್ ನಲ್ಲಿ ಹೇಳಲಾಗ್ತಾ ಇದೆ ಅಂತಲೂ ಸಹ ಹೇಳಲಾಗುತ್ತೆ ಅದೇ ರೀತಿ ಕುಲ ಕಸುಬುಗಳನ್ನ ನಂಬಿಕೊಂಡೇ ಜೀವನ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಸಮುದಾಯ ಏನಿದೆ ಆ ಸಮುದಾಯಗಳಿಗೆ ಪ್ರತ್ಯೇಕವಾಗಿ ನಿಗಮಗಳನ್ನ ಮಾಡುವ ಮುಖಾಂತರ ಅವರನ್ನ ಸಹ ಮನಸ್ಸನ್ನ ಗೆಲ್ಲುವ ಮುಖಾಂತರ ಚುನಾವಣೆ ಹತ್ರ ಬರ್ತಾ ಇದೆ ಹೀಗಾಗಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಸಾಕಷ್ಟು ಬೆಂಬಲವಾಗಿ ನಿಲ್ಬೇಕು ಮತದಾರರು ಆ ರೀತಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತ ಸಹ ಹೇಳಲಾಗೈತೆ ಇನ್ನು ಶಿಕ್ಷಣ ಕ್ಷೇತ್ರಕ್ಕೂ ಸಹ ಸಂಬಂಧಪಟ್ಟಂತೆ ವಿವಿಧ ಅಭಿವೃದ್ಧಿ ಡೆವಲಪ್ಮೆಂಟ್ ಗಳನ್ನು ಸಹ ಈ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾರೆ ಅಂತ ಸಹ ಹೇಳಲಾಗೈತೆ ಒಟ್ಟಿನಲ್ಲಿ ಏನೋ 3 ಲಕ್ಷಕ್ಕೂ ಅಧಿಕ ಮತದ ಒಂದು ಬೃಹತ್ ಆಕಾರವಾಗಿರ್ತಕ್ಕಂತಹ ಬಜೆಟ್ ಅನ್ನ ಬಸವರಾಜ ಬೊಮ್ಮಾಯಿಯವರು ಮಂಡನೆ ಮಾಡ್ತಾರೆ ಅದರಲ್ಲಿ ವಿವಿಧ ಕ್ಷೇತ್ರಗಳಿಗೆ ಏನ್ ಸಂಬಂಧಪಟ್ಟಂತೆ ವಿವಿಧ ಯೋಜನೆಗಳನ್ನು ಸಹ ಈ ಬಜೆಟ್ ನಲ್ಲಿ ಘೋಷಣೆ ಮಾಡುವ ಮುಖಾಂತರ ಮುಂಬರುವ ಚುನಾವಣೆಗೆ ಬಿಜೆಪಿ ಒಂದು ದೊಡ್ಡ ಮಟ್ಟದ ಅಡಿಗಳನ್ನ ಇಟ್ಟಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ ಎಸ್ ರಾಘವೇಂದ್ರ ಇದು ಸಿಎಂ ಬೊಮ್ಮಾಯಿರವರ 2ನೇ ಬಜೆಟ್ ಮಂಡನೆ ಹಾಗೆ ಪ್ರಸಕ್ತ ಸರ್ಕಾರದ ಕೊನೆಯ ಬಜೆಟ್ ಮಂಡನೆ ಕೂಡ ಆಗಿದೆ ಚುನಾವಣಾ ಲಾಭ ಗಿಟ್ಟಿಸಲು ಭರ್ಜರಿ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಮತದಾರರ ದಿಲ್ ಗೆಲ್ತಾರ ಸಿಎಂ ಬೊಮ್ಮಾಯಿ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಖಂಡಿತವಾಗೂ ಅಂದ್ರೆ ಏನಂದ್ರೆ ಏನೋ ಬೃಹತ್ ಆಕಾರವಾಗಿರ್ತಕ್ಕಂಥ ಈ ಬಜೆಟ್ ಅನ್ನ ಮಂಡನೆ ಮಾಡುವ ಮುಖಾಂತರ ಒಂಥರ ಪ್ರಣಾಳಿಕೆ ಚುನಾವಣೆಯ ಪ್ರಣಾಳಿಕೆ ಅಂದ್ರೆ ಏನು ನಮ್ಮ ಮುಂದೆ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಲ್ಲಿ ಈ ರೀತಿ ಯೋಜನೆಗಳನ್ನ ನಾವು ತರ್ತೀವಿ ಇವೆಲ್ಲವನ್ನು ಸಹ ಅನುಷ್ಠಾನವನ್ನ ಮಾಡ್ತೀವಿ ನೀವು ಮತ್ತೆ ನಮ್ಮ ಪಕ್ಷಕ್ಕೆ ಬೆಂಬಲವನ್ನ ಕೊಡಿ ಅನ್ನೋ ಸಂದೇಶವನ್ನ ಬೊಮ್ಮಾಯಿ ಅವರು ರವಾನೆ ಮಾಡ್ತಾರೆ ಅಂತ ಸಹ ಹೇಳಲಾಗುತ್ತೆ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಏನು ವಿವಿಧ ಕ್ಷೇತ್ರದಲ್ಲಿ ಅದರಲ್ಲಿ ಪ್ರಮುಖವಾಗಿ ರೈತರಿಗೆ ವಿಶೇಷ ಕಾಳಜಿಯನ್ನ ಕೊಟ್ಟಿರುವುದು ಮತ್ತೆ ಮಹಿಳಾ ಮತ್ತು ಮಕ್ಕಳಿಗೂ ಸಹ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನ ಈ ಬಜೆಟ್ ನಲ್ಲಿ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ ಅಂತಾನು ಸಹ ಹೇಳಲಾಗೈತೆ ಹೀಗಾಗಿ ಇದೊಂಥರ ಚುನಾವಣೆಯ ಪ್ರಣಾಳಿಕೆ ಅಂತಾನೆ ಹೇಳ್ಬೋದು ಸಾಹಿತ್ಯ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಅಪ್ಡೇಟ್ಸ್ ಗಾಗಿ ಸಾಕಷ್ಟು ನಿರೀಕ್ಷೆಗಳನ್ನ ರಾಜ್ಯ ಈ ಬಜೆಟ್ ಮಂಡನೆ ಮೇಲೆ ಇಟ್ಕೊಂಡಿದೆ ಬಜೆಟ್ ನಿರೀಕ್ಷೆಗಳು ಕೂಡ ಸಾಕಷ್ಟು ಇದೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಸಂಬಳ ಹೆಚ್ಚಳ ಮಾಡುವ ಸಾಧ್ಯತೆ ಕೂಡ ಇದೆ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ ನಮ್ಮ ಕ್ಲಿನಿಕ್ಗಳನ್ನು ರಾಜ್ಯದ ಎಲ್ಲ ಹೋಬಳಿಗಳಲ್ಲಿ ಸ್ಥಾಪನೆ ಮಾಡುವ ನಿರೀಕ್ಷೆ ಕೂಡ ಇದೆ
ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸ್ತ್ರೀ ಶಕ್ತಿ ಯೋಜನೆಯಡಿ 5 ಲಕ್ಷ ಹಂಚಿಕೆ ಮಾಡುವ ಸಾಧ್ಯತೆ ಇದೆ ಸ್ವಸಹಾಯ ಸಂಘಗಳ ಬಡ್ಡಿ ಅಥವಾ ಸಾಲ ಮನ್ನಾ ಮಾಡುವ ಸಾಧ್ಯತೆ ಕೂಡ ಇದೆ ಎನ್ಇಪಿ ಶಿಕ್ಷಣವನ್ನ ಪ್ರಾಥಮಿಕ ಶಿಕ್ಷಣದಲ್ಲೂ ಅನುಷ್ಠಾನಕ್ಕೆ ತರುವುದು ಈ ಬಜೆಟ್ ನಲ್ಲಿ ಇದೆ ಇದರ ಜೊತೆಗೆ 8 ರಿಂದ 10000 ಶಾಲಾ ಕಟ್ಟಡಗಳ ನಿರ್ಮಾಣ ಮಾಡುವ ಸಾಧ್ಯತೆ ಕೂಡ ಇದೆ ಶಾಲೆಗಳಲ್ಲಿ 15000 ಶಿಕ್ಷಕರ ನೇಮಕ ಮಾಡುವ ನಿರೀಕ್ಷೆ ಕೂಡ ಇದೆ ವಿವೇಕ ಯೋಜನೆಯಡಿ ಶಾಲಾ ಕೊಠಡಿಗಳಿಗೆ ಕೇಸರಿ ಬಣ್ಣವನ್ನ ಬಳಿಯಬಹುದು ನೀರಾವರಿ ಯೋಜನೆಗಳಿಗೆ ಹೆಚ್ಚು ಅನುದಾನವನ್ನ ಈ ಬಜೆಟ್ ನಲ್ಲಿ ಮೀಸಲಿಡುವ ಸಾಧ್ಯತೆ ಕೂಡ ಇದೆ ಕುಲಕಸುಬುಗಳ ಆಧಾರವಾಗಿ ನಿಗಮ ಮಂಡಳಿ ರಚನೆಯನ್ನು ಕೂಡ ಮಾಡಲಾಗುತ್ತೆ ಬಜೆಟ್ ಮೇಲೆ ರಾಜ್ಯ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಟುಕೊಂಡಿದೆ ಗಾಣಿಗ ಮಡಿವಾಳ ಮೇದಾರ ನೇಕಾರ ಕುಂಬಾರ ಹೀಗೆ ಅಕ್ಕರ ಸಾಲಿಗ ನಿಗಮವನ್ನು ಮಾಡುವ ಸಾಧ್ಯತೆ ಇದೆ ಸಾಂಪ್ರದಾಯಿಕ ವೃತ್ತಿ ಮಾಡಲು ಇಚ್ಛಿಸುವವರಿಗೆ 50000 ಪ್ರೋತ್ಸಾಹ ಧನವನ್ನ ನೀಡುವ ನಿರೀಕ್ಷೆ ಕೂಡ ಇದೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡುವ ನಿರೀಕ್ಷೆ ಕೂಡ ಇದೆ 3 ಲಕ್ಷದಿಂದ 5 ಲಕ್ಷ ಕೇರಿಸಿ ರೈತರ ಮತ ಗೆಲ್ಲಲು ಬಿಜೆಪಿ ಸರ್ಕಾರ ರಣತಂತ್ರವನ್ನ ರೂಪಿಸುತ್ತಾ ಇದೆ ಮಹಿಳೆಯರಿಗಾಗಿ ಗೃಹಿಣಿ ಶಕ್ತಿ ಯೋಜನೆಯನ್ನು ಕೂಡ ಜಾರಿ ಮಾಡುವ ನಿರೀಕ್ಷೆ ಇದೆ ಪ್ರತಿ ಕುಟುಂಬದ ಗೃಹಿಣಿಗೆ 2000 ರೂಪಾಯಿವರೆಗೆ ಗೌರವ ಧನವನ್ನ ವಿತರಣೆ ಮಾಡುವ ನಿರೀಕ್ಷೆ ಕೂಡ ಇದೆ ರೈತರ ಬೆಳೆಗೆ ಬಿತ್ತನೆ ಸಂದರ್ಭದಲ್ಲಿ ದರ ನಿಗದಿಯನ್ನ ಮಾಡಲಾಗುತ್ತೆ ಈ ಬಜೆಟ್ ನಲ್ಲಿ ರೈತರಿಗೆ ಹಾಗೆ ಶ್ರಮಿಕ ವರ್ಗಕ್ಕೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ ರೈತರಿಗೆ ಡೀಸೆಲ್ ಸಹಾಯಧನ ವಿಸ್ತರಣೆ ಮಾಡುವ ಸಾಧ್ಯತೆ ಕೂಡ ಇದೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಳ ಮಾಡುವ ಸಾಧ್ಯತೆ ಕೂಡ ಇದೆ ಎಸ್ ಇವೆಲ್ಲವೂ ಕೂಡ ಸಾಕಷ್ಟು ಈ ಬಜೆಟ್ ಮೇಲೆ ನಿರೀಕ್ಷೆಗಳು ಕೂಡ ಇಟ್ಟುಕೊಳ್ಳಲಾಗಿದೆ ಇವೆಲ್ಲವೂ ಕೂಡ ಬಜೆಟ್ ನ ನಿರೀಕ್ಷೆಗಳಾಗಿದೆ ಬಜೆಟ್ ಗೂ ಮುನ್ನ ಸಚಿವ ಸಂಪುಟ ಸಭೆಯನ್ನು ಕೂಡ ಸಿಎಂ ಬೊಮ್ಮಾಯಿ ರವರು 9:45 ಕ್ಕೆ ನಡೆಸಲಿದ್ದಾರೆ ಅದಾದ ಬಳಿಕ 10:15 ಕ್ಕೆ ಬಜೆಟ್ ಅನ್ನು ಸಿಎಂ ಬೊಮ್ಮಾಯಿ ರವರು ಮಂಡಿಸಲಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ